ನಮಸ್ಕಾರ. ಕೋರಿ ಮನಿ ಮಾಡ್ಲಿಲ್ಲ, ಪಾರ ಹೊಲ ಮಾಡ್ಲಿಲ್ಲ. ದೊಡ್ಡ ಮಾಸ್ತರ್ಗಳು ಬಂದಾರ ಹೆಂಗಂದ್ರೆ ಹಂಗೋ ಇಲ್ಲ, ಇಬ್ಬರದು ಕೂಡ ಹೇಳಕತ್ತಿದಾನ ಇದು. ಅವ್ರಿಗೆ ಒಬ್ಬರಿಗೆ ಹೆಂಗಿಲ್ಲ, ಹೌದು ಇಬ್ಬರು ಹಿಡ್ಕೊಂಡು ಹಿಡ್ಕೊಂಡು ಹೇಳಕತ್ತಿದಾನ. ನಮ್ಮದು ಅವ್ರದ್ದು ಕೂಡಿ ನಾನು ಬೇರೆ ಬೇರೆ ಮಾಡಿದೆ. ಇಲ್ಲ ಹ್ಯಾಂಗಪ್ಪ ಅಂತ ಕೇಳು. ಈಗ ನಮಗ ಕಲಾವಂತರ ತಳಿ ಕರೆಸ್ಯಾರ. ಎಲ್ಲಿಗೆ? ಇಲ್ಲಿ ಕಾರ್ಯಕ್ರಮಕ್ಕ ಬದುಕಿ. ಹಾ, ಈ ಗ್ರಾಮಕ್ಕೆ ಕರೆಸ್ಯಾರಪ್ಪ ಅಂದ್ರ ಈ ಜನರಿಗೆ ಏನ್ ಉಳಿಸ್ಬೇಕಾಗ್ಯದಪ್ಪ ಅಂದ್ರ ಜ್ಞಾನದ ಊಟ ಉಳಿಸ್ಬೇಕು ನಾವು. ಹೌದು, ಜ್ಞಾನದ ಉಳಿಸ್ಬೇಕು, ಮತ್ತೆ ಕಲ್ಲಿನ ಉಳಿಸ್ಬೇಕಾದ್ರೆ ಇಲ್ಲ. ಈಗ ನಡೆದು ಯಾವಾಗ ಹಿಂಗ್ ನಡೆದದತ್ತ ಕಲ್ಲು ಉಂಟಂತ. ಹಾ, ಇಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಅನುಭವ. ಹೌದೌದು, ನಮಗ ರೊಕ್ಕ ಕೊಟ್ಟು ಕರೆಸ್ಯಾರ ಅಂದ್ರೆ ಸುಹೃತರಲ್ಲ ಅವರು. ಹೌದು, ಇಲ್ಲಿ ಅನುಭವ ಅಧ್ಯಾತ್ಮ ಏನೋ ಹೊಸ ಹೊಸ ವಿಷಯಗಳನ್ನು ಮಾತಾಡ್ತಾರೆ ತಳಿ ಕರೆಸ್ಯಾರ. ಹೌದು, ಮನೆ ಹೊಸ ಮಾತಾಡ್ತಾರೆ. ಈಗ ನಮ್ಮ ಸರದೋಡಿ ಕಲಾವಂತ ಹೇಳಿದ್ರೆ ಬಾ ಚಂದ. ಏನ್ ಹೇಳಿದ್ರಿ? ಹಾ, ವಿಷಯ ಕೇಳಿದ್ರೆ ಅವ್ರು ಇದು ನಾವೇನ್ ಹೇಳಿದೀವೋ, ನೀವು ಕುರ್ಗಿ ಮೊದಲ ಕೊಳಕಟ್ಟೀರಿ. ಹೌದು, ನೀವು ಬಿತ್ತುವ ತೋರಿ ನಾವು ಬಳಸಾರ ಕುಡಿಸ್ತೇವು. ಹಂಗಂದ್ರ ಅವ್ರು ಏನಂದ್ರ ಅದಕ್ಕ? ಹೌದು, ಇದು ಯಾವ ಸಿಜನ್ ಅದ ನಿಮ್ಗೆ ಗೊತ್ತಾರೆ? ಸಿಜನ್ ಅಲ್ರಿ, ಈ ಸಿಜನ್ದಾಗ ಬಿತ್ತಲ್ಲ ಏನ್ ಹೊಟ್ಟೆ ಹಾಕಿತ್ ನಿಮಗ? ಹಾ, ಇವ್ ಬಿತ್ತಲ್ಲ ಈ ಸಿಜನ್ ಹೇಳಿ. ಹಳಿದಂಡಿಗೆ ಬಿತ್ತಾರ, ಕೆಲೆಲ್ಲ ನೀರ್ ಬಂದವ್ರು ಬಿತ್ತಾರ. ಹೆಂಗ್ರಿ ಗುರುಜಿ ಅವ್ರ ನೀವು? ಇದು ಮಡ್ಡಿ ಹೊಲ ಅಂತ ಹೇಳ್ತಾರ ಅವರು. ಇವ್ ಏನ್ ಇವ್ನ ಬಹಳ ಮಾತಾಡ್ಬೇಡ ನಿಮ್ಗ. ಈಗ ಸಿದ್ಧಾಂತ ಬಿತ್ತಲ್ಲ ಅಂದ್ರೆ ಕೆಲ್ಲರ ನೋಡ್ಕೋತ ಹ್ಯಾಂಗ ಮಾತಾಡ್ತೀರಿ? ಅನುಭವದ ಮಾತ್ರ ಹೇಳು ಮಾತಾಡ್ರಿ. ದೊಡ್ಡ ದೊಡ್ಡ ಹೇಳ ವಿಷಯ ಇಟ್ಟು ಬೆಳೆಸ್ತಾರಂತ ನಾ ನಿಮಗೆ ಚಾನ್ಸ್ ಕೊಟ್ಟಿದ್ದ. ಹೌದೌದು, ನಿಮ್ಗೆ ವಿಷಯ ಇಡ್ಲಕ್ ಬರ್ಲಿಲ್ಲ. ಯಾವ ಸಿದ್ಧಾಡಿಗೆ ಬಂದಾರ? ಸಿದ್ಧಾಡಿಗೆ ಬಂದ್ರೆ ಸಿದ್ಧಾಡಿಗೆ ವಿಷಯ ಇಟ್ಟೀರಿ, ಬರೇ ಹಿಂಗ ನುಡಿ ಕೇಳ್ಕೊತ ಹೊಂಟೀರಿ. ಹೌದು, ಸಿದ್ಧಾರ್ಥಿಗೆ ಒಂದು ವಿಷಯ. ಹಾ, ಇರ್ಲಿ, ಸಿದ್ಧಾರ್ಥಿ ಒಳಗೆ ಬಂದಾರಪ್ಪ ಅಂದ್ರೆ ಸಿದ್ಧಾರ್ಥಿ ಒಳಗೆ ಅವ್ರ ವಿಷಯ ಬಂದದ. ಏನಂತೇಳಿ? ಯಾವ ಅಮೋಘಿನ ಮಕ್ಕಳು, ಪುಣ್ಯದ ಮಕ್ಕಳು ಮೂರು ಮಂದಿ, ಮಾಯದ ಮಗ ಮಾದಣ್ಣ, ತೇರವಾಡ ಮಂಗರಾಜ ಕರ್ಣಿ ಮಲಕಾರ ಸಿದ್ಧ, ಇವರು ಮೂರು ಮಂದಿ ಪುಣ್ಯದ ಮಕ್ಕಳು. ಹೌದು, ಅಲ್ಲಿ ಮಾಧುಲಿಂಗನ ಹೊಟ್ಟಿಲಿ ಏಸು ಮಂದಿ ಮಕ್ಕಳು ಹುಟ್ಟಿ ಬಂದ್ರು? ಏಸು ಮಂದಿ ಹುಟ್ಟಾರ ಸರ? ನಾಲ್ಕು ಮಂದಿ ಮಕ್ಕಳು ಹುಟ್ಟಿ ಬಂದರು ಮಾಧುಲಿಂಗ, ಮಾಯದ ಮಗ ಮಾಧುಲಿಂಗ. ಹೌದೌದು, ಹಿರಿ ಮಗ ಅಮರಾಯ, ಮಳಿ ಮಲ್ಲಪ್ಪಡಿಯ, ಯೋಗ ಸಿದ್ಧ ಪರಮಾನಂದ. ನಾಲ್ಕು ಮಂದಿ ಮಾಧುಲಿಂಗರ ಮಕ್ಕಳು. ಹೌದು, ಅದರೊಳಗ ಬೆಳಕಿಗೆ ಯಾರು ಬಂದಾರ ಬಂದಿಲ್ಲ ಅಂತ ಕೇಳ್ತಾರ ಅವರು. ಅವ್ರಿಗೆ ಸಮಸ್ಯೆ ಬಂದ ನೋಡ್ರಿ. ಅಮಶಿದ ಮುತ್ತಾಗು ನಾಲ್ಕು ಮಂದಿ ಮಕ್ಕಳು ಅದಾರ. ಹೌದು, ಔದ್ರ ಸಿದ್ಧ, ಬಿಳಿಯಣ್ಣ ಸಿದ್ಧ, ಸೋಮಣ್ಣ ಮುತ್ತ, ಕನ್ನ ಮುತ್ತ. ಎಲ್ಲಾರ್ದು ಬೆಳಕಿಗೆ ಮುಂದೆ ಬಂದದೇನು? ಇದ್ರ ಕನ್ನ ಮುತ್ತ ಬಂದದೇನು? ಇಲ್ಲ, ಬಂದಿಲ್ಲ. ಹಂಗ ಯಾರು ದುಡ್ದಾರ ಈ ಸದ್ ನಿನಗೆ ನಾಲ್ಕು ಮಂದಿ ಮಕ್ಕಳು ಅದಾರ ಅಂದ್ರ ಯಾರು ಕಾರ್ಬಾರಿ ಮಾಡ್ತಾರ? ಇಲ್ಲ, ಯಾರು ದುಡ್ದಾರ ಅವ್ರು ಬೆಳಕಿಗೆ ಬಂದಾರ, ದುಡಿಲಾರ್ದವ್ರು ಬೆಳಕಿಗೆ ಬಂದಿಲ್ಲ. ನಾಲ್ಕು ಮಂದಿ ಮಕ್ಕಳೊಳಗ ಒಬ್ಬ ಚೇರ್ಮನ್ ಆದ ಅಂದ್ರೆ ಸಣ್ಣ ಸಣ್ಣ ಹೆಸರು ಬರ್ತದ. ಹಾ, ಕದಕ್ಕಾಗಿ ನಿಮಗೆ ಹೇಳೋದೇನಪ್ಪ ಅಂದ್ರೆ ಮಾಧುಲಿಂಗದ ನಾಲ್ಕು ಮಂದಿ ಮಕ್ಕಳ ಹೆಸರು ಹೇಳಿದೆವು, ಅದರಾಗ ಹ್ಯಾಂಗ ಸಾಮಾನ್ಯ ಮುತ್ತ ಅಂದ್ರೊಳಗ ಬಿರಿಯಾನಿ ಸಿದ್ಧ, ಅವ್ರು ಸಿದ್ಧ, ಹ್ಯಾಂಗ ಬೆಳಕಿಗೆ ಬಂದ್ರು, ಕಣ್ಣು ಮತ ಯಾಕೆ ಬರ್ಲಿಲ್ಲ ಅಂತ ಹಿಂಗ ಅವ್ರು ಬೆಳಕಿಗೆ ಬರ್ಲಾರ್ಬಿಟ್ಟು ಒಬ್ಬ ಬೆಳಕಿಗೆ ಅಲ್ಲಿ ಆದ್ರೂ ಬಂದಿಲ್ಲ, ಇಲ್ಲಿ ಆದ್ರೂ ಬಂದಿಲ್ಲ. ಅದಕ್ಕೆ ಇರ್ಲಿ, ಇನ್ನ ಇನ್ನಾಗ ಏನಂದ್ರ ಅವ್ರು ನಾವೇನೆಂದವು, ನಾವು ನಿಮ್ಗೆ ಸುಮಾರು ಅಂದಿಲ್ಲ ಗಂಡಸರು ಅಲ್ಲ, ನಮ್ ಹಿಡ್ಕೊಂಡೆ ಹೇಳಿದ ನಾ ನಿಮಗ. ಏನಂತ ಹೇಳಿ? ನಾವು ಮನುಷ್ಯನಾಗಿ ಹುಟ್ಟಿ ಬರುದು ಪುಣ್ಯ, ಇದ್ರೊಳಗೆ ಗಂಡಸಾಗಿ ಹುಟ್ಟಿ ಬರುದು ಭವಪುಣ್ಯ ಅಂತ ನಾ ಹೇಳಿದ. ಹೌದೌದು, ಅವ್ರ ತರ ನಮ್ಮ ಗಂಡಸರು ಇಲ್ಲೇನು, ನಮ್ಗೇನು ನಮ್ ಗಂಡಸರಿದ್ರೆ ಈಗ ಗಂಡಸರು ದೇವತೆ ಲಗ್ನ ಆಗಿದ್ದೇವು, ಮಕ್ಳು ಹಡಗಿದ್ದೇವು, ಇವೆಲ್ಲ ಎದಕ್ಕೆ ನೀವು? ಹೌದಾ, ಇಲ್ಲಿ ಒಂದು ಮಾತು ಕೇಳ್ತೇನೆ ನಿಮಗ. ಏನ್ ಕೇಳ್ಬೇಕಂತೀರಿ? ಇವ್ರೆ ಇವ್ರು ಹ್ಯಾಂಗ ಕೇಳ್ತಾರಲ್ಲ ಹಿಂಗೆ ಐತತ್ರಿ ಗೌಡ್ರ. ಎಲ್ಲಿ ಒಬ್ಬ ಏನ್ ಮಾಡ್ದತ್ತ ದರವನ್ನ ಮಾತಿವಮ್ಮ? ಹೌದೌದು, ಹ್ಯಾಂಡತಿ ಗದ್ದಿದತ್ತ. ಏನತ್ತ? ಏನ ಗಂಡಸಿದ್ದ? ಹ್ಯಾಂಡತಿ ಮುಂದ? ಹಾ, ಹ್ಯಾಂಡತಿ ಮುಂದ. ನಾ ಗಂಡಸಿದ್ದನ ಅತ್ತ ಅನನಕ್ಕೆ ಮತಕ್ಕೆ ಯಾಕೆ ಅನಲಕ್ ಬಿಡು ಗಂಡಸನ ಅತ್ತಕ್ಕೆ ಯಥ ಪ್ರಕಾರ ಅವ್ರು ಕಾಯಕ ಮಾಡಿ ಮುಖಂಡಾರ. ಹೌದೌದು, ಹತ್ತು ಮಳಿಗೆ ಅಂದ್ರ ರಾತ್ರಿ ಗೌಡ ಇವನಿಗೆ ಗಂಡಸಿಗ ಒಂದಕ್ ಬಂದ್ ಅತ್ತ. ಇವನಿಗೆ ಗಂಡಸಿಗ? ಗಂಡಸಿಗ ಹ್ಯಾಂಡತಿ ಏನಲ್ಲಕತ್ತ? ಏನ್ ಹೇಳ್ತಾನ? ಏ ಜರ ನಡಿಯ. ಎಲ್ಲಿಗೆ? ಒಂದಕ್ ಬಂದವ. ಏದರ ನಡಿಯ? ಎಲ್ಲಿಗೆ? ಒಂದಕ್ ಬಂದವ್. ಆಕೆ ಅಂದ್ರತ ಏನ್ ಹೇಳ್ತಾಳ? ಮರ ಯಾ ಗಂಡಸಿಂತ ಗಂಡಸಿದ್ದಿ. ಹೌದೌದು, ಅತ್ತ ಹೋಗಿ ಒಂದಕ್ ಹೋಗಿ ಹಿಟ್ ಬರಲ್ಲ ಹಿಂಗಂದ್ರತ್ತ. ಇಲ್ಲ,
ನಾ ಬೈತ ಕರೆ ತುಸು ಬಾ ಜೋಳ ನಿಂದ ಜೋಡ ಬಾ ಅಂದ. ಹೌದೌದು ಇನ್ನು ನೋಡ್ರಿ ಗಂಡನ ಆದ್ಯಂಗ ಇರ್ಲಕ್ಕೂ ಬರಲ್ಲ. ಹೌದು ಹೆಣ್ಮಗ ಹಿಂದ ಬೆನ್ ಹತ್ತು ಇವ ಒಂದಾಕ ಹಿಂಗ್ ಕುತ್ತ ಹೆಣ್ಮಗ ಹಿಂಗ್ ಇತ್ತು. ಹೌದೌದು ಗೌರ ಮುಂದ ಒಂದು ಕಂಟಿತ್ತು ಎಲ್ಲಿ ಒಂದ ಕುತ್ತದ್ರ ಮುಂದ. ಆ ಕಂಟ್ಯಾಂಗ ಈ ಕಡೆ ಫರಾರಾರ ಹಾಗೆ ಹಿಂಗ್ ಹೋಗ್ಬಿಡ್ತಿರಪ್ಪ ಅವ್ರು ಸರಾರ ಅಂತ ಹೇಳಿ. ಈ ಕಡೆ ಫರಾರಾರ ಅಂದ್ರೆ ಸರಾರ ಹೋಗ್ಬಿಡ್ತೀರಿ. ಏನಾಯ್ತು ಇವ ಏನ್ ಮಾಡಿದ್ರಿ ಗೌಡ್ರ ಗಂಡಸ ಏನ್ ಮಾಡ್ದ ಏ ಅಂದ ಹಣತಿಗೆ ಏನತ್ತ ಏ ಒಂದ್ಯಾರ ನೀರಾವನ ತುಂಬಾರ ಅಂದವ. ಎದಕ್ಕ ನಾ ಬಂದಿದ್ ಒಂದಂತ ಎಡ್ಡುನಾಗ್ಯಾವ ಅನ್ನವ. ಹೌದು ಇವ್ರಿಗೆ ಗಂಡಸರ ತಿರೇನು ನಾ ಕೇಳ್ತೀನಿ ನಿಮ್ಗೆ ಉದಾಹರಣೆ ಇವ್ರಿಗೆ ಗಂಡಸ ತಿರಿ ಇಲ್ಲ ಸಾಧ್ಯ ಇಲ್ಲ ಗಂಡಸ ಗಂಡಸನೇ ಅಲ್ಲ. ಅದಕ್ಕ ನಾ ಏನ್ ಹೇಳಿದ್ರ ಈ ಭೂಮಿ ಮೇಲೆ ನಾವು ಕೀರ್ತಿ ಮಾಡಿ ಹಾದೇವಪ್ಪ ಅಂದ್ರೆ ನಮ್ ಅದರಾಮರ ಕೀರ್ತಿ ಉಳಿತಾರ ಅವನಿಗೆ ಗಂಡಸರ ತರ ನಾ ಹೇಳಿದ. ಈಗ ಮುಗುಳ್ಕೊಳ ಎಲ್ಲ ಮಾರಾದ್ರು ಮಾಳಿಂಗರ ಮುತ್ಯ ಅಂಶಿದ್ದ ಮುತ್ಯ ಅವ್ರು ನಾವು ನೋಡಿಲ್ಲ ಅವ್ರ ಕೀರ್ತಿ ಅದರಾಮರ ಭೂಮಿ ಮೇಲೆ ಉಳಿದಲ್ಲ. ಹೌದು ಅವ್ರು ಉಳಿದಲ್ಲ ಈಗ ನಾವು ಗಂಡಸರಿದ್ದೇವ್ ನಾಳೆಗೆ ನಮ್ಮ ಸಹನ ನಾಡ್ದ ಯಾರು ನೋಡಲ್ಲ ನಮ್ ಹೆಸರು ಖೂನ್ ಆಗಲ್ಲ ಮಂದಿಗೆ. ಅದಕ್ಕೆ ನಿಮಗೆ ಹೇಳ್ತಾ ಇದ್ರ ಒಳಗೆ ಪಂಗಡ ನೀವು ಗಂಡಸರ್ ಅಂದ್ರೆ ಇಲ್ರಿ ನಾವ್ ಕೀರ್ತಿ ಅಂತಾರ ಮಾಡ್ರಿ ನೀವು ಅದ ಗಂಡಸರ್ ಕೆಲಸ ಆತ ಯಾವಾಗ ಒಂದ್ ಕೆಲಸ ಮಾಡ್ರಿ ಕೊಡ್ರ ಏನ ಹರಕತ್ತ ಇಲ್ಲ ಗಂಡಸರ್ ಕೆಲಸ ಮಾಡಿದಿರ್ತಾರ ಅದ್ ಮಾಡ್ಲಾರ್ದವನಿಗೆ ಹಿಂಗ ವ್ಯವಹಾರ ಆಗ್ತದ ಹಂಗೇನ್ ಮಾಡ್ಲಕ್ ಹೋಗ್ಬೇಡ್ರಿ ವಿಷಯ. ಈಗ ಅವರೊಂದು ಕೇಳ್ಯಾರ ನಮಗ ಹೇಳಿದೆವು ಇನ್ ನೀವೊಂದು ಕೇಳಂದ್ರ ದೈವ ಎಲ್ಲಾರು ಕೂಡಿ ಕೇಳಂದ್ರ ಕೇಳ್ತೀನಿ. ಇಲ್ಲಕಪ್ಪ ಅವ್ರು ಕೇಳ್ಕೊತೆ ಹೋಗ್ಲಿ ನೀವು ಹೇಳ್ಕೊತೆ ಹೋರಿ ಅಂದ್ರೆ ಅದಕ್ಕೂ ಸಿಕ್ಕಬಲ್ಲ ನಮ್ಮದು ಹೆಂಗ್ರಿ ದೇವದವ್ರ ಹಾರಿ ಹಾರಿ ಮತ್ ಇಲ್ಲ ಅವ್ರು ಕೇಳ್ಕೊತೆ ಹೋಗ್ಲಿ ನೀವು ಹೇಳ್ಕೊತೆ ಹೋರಿ ಅಂದ್ರೆ ನಮ್ ಎರಡು ತರ ಕಬಲ ಅದಕ್ಕ ಸಭಿಕರಿಗೆ ಹೇಳೋದೇನಪ್ಪ ಅಂದ್ರ ಈಗ ಅವರು ಕೇಳಿದಂತ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೆವು. ಇಲ್ಲಿ ಅವರಿಗೆ ಏನ್ ಕೇಳೋದಂದ್ರೆ ಗೌಡ್ರ ಏನ್ ಕೇಳಬೇಕಂತ ಮಾಡ್ರಿ ಯಾವ ಪದ್ಮಗೊಂಡಾಗ ಉಂಡಾಡು ಪದ್ಮಗೊಂಡಾಗ ಶಿವ ಪದ್ಮಗೊಂಡು ಅತ್ತಾರ ಉಂಡಾಡು ಗೌಡ ಪದ್ಮಗೊಂಡು ಅತ್ತಾರ ಇರ್ಲಿ ಶಿವ ಪದ್ಮಗೊಂಡಾಗ 84 ಮಂದಿ ಮಕ್ಕಳು ಹೌದು ಉಣ್ಣಿ ಕಂಕಣದವರು 42 ಮಂದಿ ಹತ್ತಿ ಕಂಕಣದವರು 42 ಮಂದಿ 42 ಮಂದಿ ಹಿಂಗ 84 ಮಂದಿ ಮಕ್ಕಳು ಅವ್ರಿಗೆ ಮಕ್ಕಳು ಅದಾವ. ಹೌದು ಮತ್ತ ಹತ್ತಿ ಕಂಕಣದವರು ಹೌದು ಅವ್ರಿಗೆ ಯಾರು ಹತ್ತಿ ಕಂಕಣದವರಿಗೆ ಎಲ್ಲಿದ ತೆಗೆದು ಲಗ್ನ ಮಾಡ್ಯಾರ ಹತ್ತಿ ಕಂಕಣದವ್ರು ಇದ್ರು ಸರ್ಜೋಡಿ ಮಾಡ್ಯಾರ. ಹಾ ಮತ್ತ ಉಣ್ಣಿ ಕಂಕಣದವರಿಗೆ ಎಲ್ಲಿದ ತೆಗೆದು ಲಗ್ನ ಮಾಡ್ಯಾರ ಈಗ ನೋಡು ಉಂಡಾಡಿಗೌಡ ಪದ್ಮಗೊಂಡನ ಕಾಲಕ್ಕೆ ಉಣ್ಣಿ ಕಂಕಣ ಬಂದಾದ ಬಂದಾದ 21 ಗಂಡ ಗಂಡಿಗೆ ಹೆಣ್ಣು ಯಾವ ಮನೆಯವ್ರು ತೆಗದಾರ ಅನಂತದು ಅವ್ರು ಹೇಳ್ತಾರೆ ಅವ್ರು ಶಾಣ್ಯರದಾರ. ಮತ್ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳಿಗೆ ಯಾರು ಉಣ್ಣಿ ಕಂಕಣದವ್ರು ಮನೆಗೆ ಕೊಟ್ಟಾರ. ಇದು ಒಂದೇ ವಿಷಯ ನಮ್ಮದು ಬಾಳನ್ ಮಾತಾಡಿ ದೈವಿಕ ಬೇಸರ ಬೇಡ. ಯಾಕಂದ್ರೆ ಉಣ್ಣಿ ಕಂಕಣದವ್ರು ಉಣ್ಣಿ ಕಂಕಣದವ್ರಿಗೆ ಬಿಗತಾನ ಆಗ್ತದ ಮತ್ ಹತ್ತಿ ಕಂಕಣದವ್ರು ಹತ್ತಿ ಕಂಕಣದವ್ರಿಗೆ ಆಗ್ತದ. ಇದು ಒಂದು ವಿಷಯ ಹೇಳ್ಬೇಕು ಯಾಕಪ್ಪ ಅಂತ ಹೇಳ್ತಾರ ಅವರು ಶಾಣ್ಯರದಾರ. ಅದಕ್ಕ ಇನ್ನ ವಿಷಯಕ್ಕೆ ಇಲ್ಲಿ ವಿರಾಮ ಕೊಡೋನು. ಇನ್ನು ಹೆಂಗಪ್ಪ ಅಂದ್ರ ಯಾವ ನನ್ನ ಅಮೋಕ್ಷಿದ್ದ ಮುತ್ಯ ಏನ್ ಮಾಡ್ದ ಎಂತ ಅವ್ರಿ ಯಮಸಿದ್ದ ಮುತ್ಯ ಅಂದ್ರ ಗುಡ್ಡದ ಮೇಲೆ ಕೂತವ ಯಾಂತವ ನಾಡಗೌಡ ಅಮೋಕ್ಷಿದ್ದ ನಾಡಿಗೆ ದೊಡ್ಡವ ಬೇಡಿದ ಭಕ್ತರು ಬೇಕಾದ ಕೊಡ್ತಾನಂತೆ ಜಗತ್ತ ತುಂಬಾ ಸುತ್ತಿ ಸ್ವಾರ್ಥದ ಗೌಡ. ಹೌದೌದ್ರಿ ಯಾಕಪ್ಪ ಅಂತ ಕೇಳಿದ್ರ ಅವನಲ್ಲಿ ಅಂತ ಶಕ್ತಿ ಐತ್ರಿ ಗೌಡ. ಯಾರ ಬಲ್ಲಿ ನನ್ನ ಅಂಪ ಅಮಸಿದ್ದ ಮುತ್ಯನಲ್ಲಿ ಹೌದ ಏನ್ ಶಕ್ತಿ ಐತೆಪ್ಪ ಅಂತ ಕೇಳಿದ್ರೆ ಕಾಮಧೇನು ಕಲ್ಪ ವೃಕ್ಷ ಯಾವ ಭಕ್ತ ಇಚ್ಛಾ ಮಾಡ್ತಾ ನೋಡು ಏನು ಇಚ್ಛಾ ಮಾಡ್ಯಾನ ಅದು ಕೊಡಂತ ದಾತ ಸಮರ್ಥ ಅವನಲ್ಲಿ ಅದ. ಹೌದೌದು ಅದಕ್ಕೆ ಅವನಿಗೆ ನಾಡ ಗೌಡ ಅಮಸಿದ್ದ ಅಂತೇಳಿ ನಾಡ ಮೇಲೆ ಬಿರುದ ಬಂದಾನ. ಹೌದು ಯಾನರೆ ಮಾಡಿ ಆದ್ರೆ ಕುಡಂಗ್ರೆ ದುಡಿಬೇಕಂಗ. ಹಾ ಅದಕ್ಕಾಗಿ ದುಡ್ದಕ್ಕೆ ಯಾರಪ್ಪ ಅಂತ ಕೇಳಿದ್ರೆ 4 ಮಂದಿ ಧರ್ಮರ ಒಳಗೆ ನನ್ನ ಕುಂತಾದೇವಿ ದುಡಿದು 12 ವರ್ಷ ಭಕ್ತಿ ಮಾಡಿದ್ರು ನನ್ನ ಅಮಸಿದ್ದ ಮುಚ್ಚಂದು. ಹೌದೌದು ಭಕ್ತಿ ಮಾಡಿ ಫಲ ಪಡ್ಕೊಂಡು ಮುಂದೆ ಇದೇ ವೀರ ಮರಕಾರ ಸಿದ್ಧ ಹುಟ್ಟಿ ಬಂದ. ಅದಕ್ಕ ಇವ್ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಭಕ್ತಿ ಮಾಡುವ ಕಾಲಾಗೆ ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾಣ ಸಿದ್ರ ಗುಡ ಸಮದೋಡಿ ಮೇರೆ ತಲೆ ಆಶೀರ್ವಾದ ಕೊಟ್ಟ ನನ್ನಪ್ಪ
ನಾಡಗೋಡ ಸಿದ್ಧ. ಈ ಸದ್ಯ ನಮ್ಮ ಸಿದ್ಧ ಕೂಡ ನಮ್ ಕೊಂತಾದ ಪಲ್ಲಕ್ಕಿ ಜಗತ್ತಿನೊಳಗೆ ಮೆರಿತವ. ಹಾ, ಅದಕ್ಕೆ ನನಗೆ ಅಂತ ಕೊಡು ತಾಕತ್ತು ಯಾರಲ್ಲಿ ಇತ್ತಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಅಂಶಿತ ಮುತ್ತೈನಲ್ಲಿ ಇತ್ತಂತ ಹೇಳ್ಕೊಂಡು ಅದಕ್ಕ ಈ ಸರದೋಡಿ ಕಲಾವಂತರು. ಅದಕ್ಕ ಇನ್ನು ಸರದೋಡಿ ಕಲಾವಂತರು ವಿಷಯ ಹಿಂಗೆ ಹಾಕುವುದು ನನಗೆ ತೊಡಗಿದ್ದು. ಯಾವ್ದೊಂದು ಅವ್ರದೊಂದು ಕೇಳೋದು ನಾವೊಂದು ಕೇಳೋದು ನನಗೆ ಬೇಡ. ಒಂದು ವಿಷಯ ಇಟ್ಟೆ ಬೆಳೆಸುವ ಕೇಳಿ ನೀವೆಲ್ಲರು ಹೇಳಿದ್ರಪ್ಪ ಅಂದ್ರೆ ಟಾಳಿ ಕೊಟ್ಟಂದ್ರೆ ವಿಷಯ ಇಟ್ಟೆ ಬಿಡ್ತಾವ ಹಿಡೀನಿ ನಮ್ ಮುಂದೆ ಬಿದ್ದು ಪಾಲ್ ಅಂತ ಅಂತ. ಯಾಕಂದ್ರೆ ಹೇಳ ಇದು ಏನಾಗ್ತಾರೆ ಅವರೊಂದು ಹಾಲ್ ಮತದಾಗ ನಮ್ಗೊಂದು ಕೇಳೋದು ನಾವೊಂದು ಹಾಲ್ ಮತದಾಗ ಏನ್ ಕೇಳೋದು ಹಿಂಗ ಬೇಡ. ಒಂದು ವಿಷಯ ಕಚ್ಚಿ ಆಧಾರ್ ಕಚ್ಚಿ ಹೋಗ್ಬಿಡತ್ ನಾವು ಏನಾರ ಮಾತಾಡೋಣ ಯೂಟ್ಯೂಬ್ ನಾಗ ಎಲ್ಲಾ ಕಡೆ ಹೋಗಿ. ಹಾ, ಏನಾರ ಆಗ್ಬಾರದು. ಅದಕ್ಕೆ ಒಂದು ಒಂದು ವಿಷಯ ಕಚ್ಚಿ ಕಿಸಿಂದ್ರ ಆಧಾರ ಹಚ್ಚಿ ಅವರು ಬೆಳೆಸ್ತಾರ ಶಾಣ್ಯರ ಅದಾರ ನಾವು ಬೆಳೆಸ್ತೇವೆ ತಿಳಿದಟ್ಟು ಮಟ್ಟಿಗೆ. ಅದಕ್ಕ ನೀವೆಲ್ಲ ದೈವದವ್ರು ಕೂಡಿ ಇಲ್ಲ ಬೆಳೆಸ್ತದಪ್ಪ ಅಂದ್ರ ಈ ವಿಷಯ ಇಟ್ಟು ಅಂದ್ರ ಹಿಂಗ್ ಮಾಡೋನು ಇಲ್ಲ ಈಗ ಹ್ಯಾಂಗ ನಡೆದ ಹಿಂಗೆ ಹೋಗಲ್ಲ ಅಂದ್ರೆ ನಮ್ಮದನ್ನ ಕಪಲ. ಆಯ್ತು ಹಂಗೆ ಇರ್ಲಿ. ಅದಕ್ಕ ಸತ್ಯ ಸುಂದರವಾದ ಒಂದು ಖ್ಯಾಲಿ ಹಾಡಿ ಸರದೊಡ್ಡ ಕಲಾವಂತರಿ ಪಾಲ ಕೊಡೋದು.